ಶರಾವತಿ ವರಾಹಿ ಚಕ್ರ ಸಾವೆ ಹಕ್ಕು ಮುಳುಗಡೆ ಸಂತ್ರಸ್ತರಿಗೆ ಭೂಮಿ ಮತ್ತು ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ಕಲ್ಲುಕೊಪ್ಪದಲ್ಲಿ 3 ದಿನದ ಪಾದಯಾತ್ರೆಗೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ, ಚುನಾವಣೆ ಇರಲಿ ಬಿಡಲಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಬೇಕು. ಈ ಭಾಗದಲ್ಲಿ ನೆಲೆಸಿರುವ ಸಂತ್ರಸ್ತರ ಪಟ್ಟಿ ಮಾಡಿ ಈ ಕಾಯ್ದೆ ಅಡಿ ಹಕ್ಕುಪತ್ರ ನೀಡುವಂತೆ ಒತ್ತಾಯಿಸಿ ತಹಶೀಲ್ದಾರ್ಗೆ ಪಟ್ಟಿ ನೀಡುವಂತೆ ಕೋರಿದರು. ಅಲ್ಲದೆ ಬಂದವರಿಗೆಲ್ಲ ಹಕ್ಕುಪತ್ರ ಕೊಡಿ ಎಂದು ಅರ್ಜಿ ಕೊಡುವುದಿಲ್ಲವೆಂದು ಗುಡುಗಿದರು. ಸರ್ಕಾರ ರಿಲೀಸ್ ಮಾಡಿರುವ ಭೂಮಿ ಇದೆ, ತಹಶೀಲ್ದಾರರನ್ನ ಭೇಟಿ ಮಾಡಬೇಕು, ಹೋರಾಟವನ್ನ ಅಂತಿಮ ಘಟ್ಟದವರೆಗೆ ತೆಗೆದುಕೊಂಡು ಹೋಗಬೇಕು. ಮಂಜುನಾಥ್ ಗೌಡರು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ ಎಂದರು. ಕಲ್ಕೊಪ್ಪ ಗ್ರಾಮದಿಂದ ಚಾಲನೆ ಪಡೆದ ಈ ಪಾದಯಾತ್ರೆ ತೀರ್ಥಹಳ್ಳಿಯವರೆಗೆ ನಡೆಯಲಿದೆ. 45 ಕಿಲೋಮೀಟರ್ ದೂರದ ತೀರ್ಥಹಳ್ಳಿಗೆ ಪ್ರಥಮ ದಿನವಾದ ಇಂದು ಕನ್ನಂಗಿಯವರೆಗೆ ಕ್ರಮಿಸಲಾಗ್ತಾ ಇದೆ. ಪಾದಯಾತ್ರೆ ಕನ್ನಂಗಿಯಲ್ಲಿ ವಾಸ್ತವ್ಯ ಹೂಡಲಿದೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಕನ್ನಂಗಿಯಿಂದ ಹೊರಡಲಿದ್ದು ಇಲ್ಲಿಂದ ಬಾಳಗಾರುವಿನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಸೆಪ್ಟೆಂಬರ್ 28 ರಂದು ಬಾಳಗಾರುವಿನಿಂದ ಹೊರಟು ತೀರ್ಥಹಳ್ಳಿ ತಲುಪಲಿದ್ದಾರೆ. ಶರಾವತಿ ಸಂತ್ರಸ್ತರು ಉಳುಮೆ ಮಾಡುತ್ತಾ ಇರುವ ಕೃಷಿ ಭೂಮಿಯನ್ನ ಒಕ್ಕಲೆಬ್ಬಿಸಲು ಅರಣ್ಯ ಇಲಾಖೆ ಅಭಯಾರಣ್ಯ ಅಕ್ರಮ ಭೂ ಕಬಳಿಕೆ ಕೇಸಿನ ಮೂಲಕ ನಡೆಯತಾ ಇರುವ ದಬ್ಬಳಿಕೆ ನಿಲ್ಲಬೇಕು. ಮುಳುಗಡೆ ಸಂತ್ರಸ್ತರೆಲ್ಲರಿಗೂ ಬಗರ್ ಹುಕುಂ ಹಕ್ಕುಪತ್ರ ನೀಡಬೇಕು ಎಂದು ಒತ್ತಾಯಿಸಿ ಈ ಪಾದಯಾತ್ರೆ ನಡೆದಿದೆ. ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ನ ಆರ್ಎಂ ಮಂಜುನಾಥ್ ಗೌಡ, ಜೆಡಿಎಸ್ನ ಶ್ರೀಕಾಂತ್, ವೈದ್ಯರಾದ ಸುಂದರೇಶ್, ವಕೀಲ ಶ್ರೀಪಾಲ್, ತೀನಾ ಶ್ರೀನಿವಾಸ್, ಜಯಂತ್ ಮೊದಲಾದವರು ಭಾಗಿಯಾಗಿದ್ದರು. ಕಾರಣ ಏನಂದರೆ ಈ ಅರಣ್ಯ ಭೂಮಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ಕಣ್ಣಿಲ್ಲ ಹೃದಯವೂ ಇಲ್ಲ. ಇದನ್ನು ಮನಬಿಚ್ಚಿ ನೋಡುವಂಥ ಮನೋಸ್ಥಿತಿಯೂ ಕೂಡ ಇರುವುದಿಲ್ಲ. ಇದನ್ನು ತೀವ್ರವಾಗಿ ನಾನು ಖಂಡಿಸ್ತೇನೆ. ನಿಜ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವನು, ಅಧಿಕಾರದಲ್ಲೂ ಇದ್ದವನು. ಆ ಸಂದರ್ಭದಲ್ಲೂ ಕೂಡ ಈ ಭೂಮಿಗೆ, ಅರಣ್ಯ ಭೂಮಿಗೆ ವಿಶೇಷವಾಗಿ ಒತ್ತನ್ನು ಕೊಡೋ ಪ್ರಯತ್ನ ಕೂಡ ಮಾಡಿದ್ದೇನೆ. ಈಗ ಕಾರಣ ಏನಂದರೆ ಇಲ್ಲೇ ಸಂಕೇಶ್ಪುರದ ಅರಣ್ಯ ಭೂಮಿ ಬಂದಾಗ ಹೇಳಿ ಅದನ್ನು ಬಗೆಹರಿಸಿ ನೀವು ಕೇಳ್ತೀನಿ, ಅದು ಹಾಗೆ ನಿಂತಿದೆ ಅಂತ ಅದು ಯಾರೋ ಹೋಗಿ ಹೈಕೋರ್ಟಿಗೆ ರೈಟ್ ಹಾಕಿ ಸ್ಟೇ ಮಾಡಿದ್ದಾರೆ. ಅಂದರೆ ಇಲ್ಲಿ ಬದುಕಿರತಕ್ಕ ಅರಣ್ಯ ಪ್ರದೇಶದಲ್ಲಿ ಬದುಕಿರ್ತಕ್ಕಂಥವರಿಗೆ ಮುಕ್ತಿ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಹೋರಾಟದ ಅವಶ್ಯಕತೆ ಇದೆ. ಅದಕ್ಕೆ ನಮ್ಮ ಸ್ನೇಹಿತರು ಮಂಜುನಾಥ್ ಗೌಡರು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ. ಅವರಿಗೆ ವಿಶೇಷವಾದ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ಈ ಹೋರಾಟ ಒಂದು ಪ್ರಾರಂಭ, ಈ ಮುಂದೆ ಇದು ಮುಂದುವರಿತೈತಿ. ಜೊತೆಗೆ ಈ ಹೋರಾಟವನ್ನು ನಮ್ಮ ಕಾಂಗ್ರೆಸ್ ಪಕ್ಷವೂ ಕೂಡ ಅವರು ಪ್ರಾರಂಭ ಮಾಡಿದ್ದಾರೆ. ಈ ಹೋರಾಟದ ಮುಖಾಂತರ ಕಾಂಗ್ರೆಸ್ ಪಕ್ಷ ಇನ್ನೂ ಕೂಡ ಈ ಜಿಲ್ಲೆಯ ಎಲ್ಲ ಭಾಗದಲ್ಲೂ ಕೂಡ ಮುಂದುವರಿಸುತ್ತೆ. ಈ ಒಂದು ಪ್ರೋತ್ಸಾಹವನ್ನು ಈ ಹೋರಾಟದಿಂದ ನಮ್ಮ ಕಾರ್ಯಕರ್ತರು ಪಡೀತಾರೆ, ಆಸಕ್ತಿಯನ್ನು ಅಂತ ನಂಬಿಕೆ ವಿಷಯ ಇದೆ. ಇಷ್ಟು ಮಾತ್ರ.